ಸೊ 14ನೇ ಶತಮಾನದಲ್ಲಿ ಬಾಬರ್ ಬಂದುಬಿಟ್ಟು ಇಂಡಿಯಾ ಮೇಲೆ ಅಟ್ಯಾಕ್ ಮಾಡಿದ್ದ. ಅವನು ಅಟ್ಯಾಕ್ ಮಾಡಿದ್ದು ಅಯೋಧ್ಯದಲ್ಲಿರೋ ಶ್ರೀರಾಮನ ದೇವಸ್ಥಾನವನ್ನು ಪುಡಿ ಪುಡಿ ಮಾಡ್ದ ಅವನು ಬಂದುಬಿಟ್ಟು ಬಾಬರ್. ಅದು ಮಾಡಿದ ಪುಡಿ ಪುಡಿ ಆದಮೇಲೆ ಮುಗಲ್ ಬಂದುಬಿಟ್ಟು ಆ ದೇವಸ್ಥಾನದಲ್ಲಿ ಒಂದು ಮಸ್ಜಿದ್ ಕಟ್ದ. ಆ ಮಸ್ಜಿದ್ ಬಂದುಬಿಟ್ಟು ಗೊತ್ತೇ ನಿಮಗೆ ರೆಸ್ಟ್ ಸ್ಟೋರಿ ಏನಾಗಿದೆ ಅಂತ. ಆ ಥರ ಎಲ್ಲ ಧ್ವಂಸ ಮಾಡಿದ್ರು, ಕರಸೇವಕರೆಲ್ಲ ಬಂದುಬಿಟ್ಟು ಧ್ವಂಸ ಮಾಡಿಬಿಟ್ಟು ಅದು ಎಲ್ಲ ಕೇಸ್ ಆಗಿಬಿಟ್ಟು ಇಷ್ಟು ದಿನ ಕೇಸ್ ನಡೀತು. ನಡೆದ ಮೇಲೆ ಕೊನೆಗೆ ಒಂದು ನಮ್ಮ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಡ್ತು, ಇಲ್ಲ ದೇವಸ್ಥಾನನೇ ಅದ ಅಲ್ಲಿ. ಕೆ ಮೊಹಮ್ಮದ್ ಅಂತ ಅವ್ರದ್ದು ತುಂಬ ಸಹಾಯ ಇದೆ ಇದರಲ್ಲಿ, ಯಾಕಂತ ಅವರು ಆರ್ಕಿಯಾಲಜಿಸ್ಟ್ ಇದ್ದರು, ಅವರೇ ಎಲ್ಲ ಸಹಾಯ ಮಾಡಿದ್ದು. ಅಂದರೆ ಎಲ್ಲ ASI ಅವ್ರದ್ದು ಹೆಡ್ ಡೈರೆಕ್ಟರ್ ಇದ್ದರು, ASI ಡೈರೆಕ್ಟ್ರು. ಅವರು ಎಲ್ಲ ಆರ್ಕಿಯಾಲಜಿಕಲ್ ಕೆಲಸ ಮಾಡಿಬಿಟ್ಟು ಇಲ್ಲೆಲ್ಲ ಅವಶೇಷಗಳ ತೆಗೆದ್ರು, ಎಲ್ಲ ನಮ್ಮ ದೇವಸ್ಥಾನದ ಅವಶೇಷಗಳೆಲ್ಲ ತೆಗೆದುಬಿಟ್ಟು ಹೌದು ಇಲ್ಲಿ ದೇವಸ್ಥಾನನೇ ಇತ್ತು ಅಂತ ಮೊದಲೆಲ್ಲ ಚೆಕ್ ಮಾಡಾದಮೇಲೆ ಎಲ್ಲ ಸುಪ್ರೀಂ ಕೋರ್ಟ್ ಕೊನೆಗೂ ಆರ್ಡರ್ ಕೊಡ್ತು, ಹೌದು ದೇವಸ್ಥಾನನೇ ಇತ್ತು ಅಲ್ಲಿ, ಅಲ್ಲಿ ದೇವಸ್ಥಾನನೇ, ಮತ್ತೆ ದೇವಸ್ಥಾನನೇ ಕಟ್ಟಬೇಕು, ಇದು ಪುರಾತನ ಜಾಗ ಅಂದ್ಬಿಟ್ಟು ಆರ್ಡರ್ ಕೊಡ್ತು. ಅದಾದಮೇಲೆ ಸ್ಟಾರ್ಟ್ ಆಗಿದ್ದು ಇದು ದೇವಸ್ಥಾನದ ಕಟ್ಟೋ ಕಾರ್ಯಕ್ರಮ. ಇವಾಗ ಬಂದುಬಿಟ್ಟು ಇನ್ನೂ ಪೂರ್ತಿಯಾಗಿಲ್ಲ ದೇವಸ್ಥಾನ ಕಟ್ಟೋದು, ಇನ್ನೂ ಟೈಮ್ ಅದ. ಅಂದರೆ ಒಂದು ಇದೇನು ಪ್ರಾಣ ಪ್ರತಿಷ್ಠಾ ಅಂತ ಏನು ಮೂರ್ತಿ ತಂದಿರಲ್ಲ, ಪ್ರಾಣ ಪ್ರತಿಷ್ಠಾ ಮಾಡ್ತಾರೆ 22ನೇ ತಾರೀಕು ಮೋದಿಯವ್ರು ಬಂದುಬಿಟ್ಟು ಅದನ್ನು ಮಾಡ್ತಾರೆ ಅಂದ್ಬಿಟ್ಟು.